ನಮಸ್ಕಾರ ಇಂಡಿಯಾ ಟುಗೆದರ್ ಅನ್ನುವಂತ ಒಂದು ಹ್ಯಾಶ್ಟ್ಯಾಗ್ ಇವತ್ತು ಬಹಳ ಸುದ್ದಿ ಮಾಡಿದೆ ಹಾಗೇನೇ ಇಂಡಿಯಾ ಅಗೇನ್ಸ್ಟ್ ಪ್ರಪಗಂಡಾ ಇದು ಕೂಡ ಟ್ರೆಂಡಿಂಗ್ ಆಗ್ತಾ ಇದೆ ಇವೆರಡು ವಿಚಾರಗಳು ಇವತ್ತು ಟ್ವಿಟ್ಟರ್ ನಲ್ಲಿ ಯಾಕೆ ಸದ್ದು ಮಾಡಿದೆ ಅಂತ ಯೋಚನೆ ಮಾಡಿದಾಗ ವಿದೇಶದಲ್ಲಿ ಇರತಕ್ಕಂತ ಕೆಲವು ಸೆಲೆಬ್ರಿಟಿಗಳು ಇವತ್ತು ನಿನ್ನೆ ಟ್ವೀಟ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಫಾರ್ಮರ್ ಪ್ರೊಟೆಸ್ಟ್ ಗಳು ಏನು ನಮ್ಮ ದೇಶದಲ್ಲಿ ಆಗ್ತಾ ಇದ್ದವೆ ಆ ಮೂರು ಕಾನೂನುಗಳು ಕೃಷಿಕರಿಗೆ ದೃಷ್ಟಿಯಿಂದ ಏನನ್ನ ತಂದಿದ್ದಾರೆ ಅವುಗಳ ವಿರೋಧವಾಗಿ ಈ ವಿದೇಶಗಳಲ್ಲಿ ಧ್ವನಿ ಎತ್ತತಾ ಇದೆ ಬರಿ ಧ್ವನಿಗೆ ನಿಂತಕೊಳ್ಳಲಿಲ್ಲ ವಿದೇಶದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಗೂ ಅದು ಹಾನಿಗೊಳಿಸಿದ್ದಾರೆ ಇದನ್ನೆಲ್ಲ ನೋಡಿದಾಗ ತುಂಬಾ ನೋವಿನ ಸಂಗತಿಯಾಗಿದೆ ಮೊದಲನೇ ಭಾಗ ಭಾರತದಲ್ಲಿ ಇರುವಂತ ಏನು ಕಾನೂನು ತಂದಿದೆ ಇದು ಇವತ್ತು ನಿನ್ನೆಯ ಕಾನೂನಲ್ಲ ಅಂತ ಪದೇ ಪದೇ ಹೇಳಿದ್ದಾರೆ ಆದರೆ ಅದಕ್ಕೆ ಪರವಾಗಿ ಇನ್ನೊಂದು ವಿಚಾರ ಇದೆ ಮತ್ತು ಅತ್ಯಂತ ಸಂತೋಷದ ವಿಚಾರ ಮತ್ತು ಇನ್ನೊಂದು ಹೆಮ್ಮೆ ವಿಚಾರ ಏನು ಅಂತ ಹೇಳಿದ್ರೆ ಯಾವ ವಿದೇಶಿ ಇರತಕ್ಕಂತ ಸೆಲೆಬ್ರಿಟಿಗಳು ಟ್ವೀಟ್ ಮಾಡಿದ್ರು ವಿರೋಧವಾಗಿ ಅಥವಾ ಫಾರ್ಮರ್ ಪ್ರೊಟೆಸ್ಟ್ ಅನ್ನುವಂತ ಇಲ್ಲಿ ಏನು ನಡೀತಾ ಅದಕ್ಕೆ ಪೂರಕವಾದಂತ ಧ್ವನಿಗೂಡಿಸುವಂತ ಕೆಲಸ ಮಾಡಿದ್ರು ಆದರೆ ಇಲ್ಲಿ ಏನು ಅಂತನ್ನುವಂಥದ್ದು ಅದು ವಾಸ್ತವವಾಗಿ ಅವರಿಗೆ ತಿಳಿದಿದೆಯೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಆದರೆ ಅದರ ಪರವಾಗಿ ಅಂತ ಹೇಳಿದ್ರೆ ಅದರ ವಿರುದ್ಧವಾಗಿ ಇವತ್ತು ನಾವು ಪರವಾದಂತ ಧ್ವನಿ ಏನಿದೆ ಅದು ಹ್ಯಾಶ್ಟ್ಯಾಗ್ ಇಂಡಿಯಾ ಟುಗೆದರ್ ಅನ್ನುವಂತ ಹ್ಯಾಶ್ಟ್ಯಾಗ್ ಇರ್ಬೋದು ಇಂಡಿಯಾ ಅಗೇನ್ಸ್ಟ್ ಪ್ರಪಗೆಂಡಾ ಅನ್ನುವಂತಹ ಒಂದು ಹ್ಯಾಶ್ಟ್ಯಾಗ್ ಅನ್ನು ನಮ್ಮ ಸೆಲೆಬ್ರಿಟಿಗಳು ಅಂತ ಹೇಳಿದ್ರೆ ಭಾರತದಲ್ಲಿ ಸೆಲೆಬ್ರಿಟಿಗಳು ಅನಿಸ್ಕೊಂಡಂತಹ ಸಿನಿಮಾ ತಾರೆಯರು ಇವತ್ತು ಅನೇಕ ಟ್ವೀಟ್ಗಳನ್ನು ಮಾಡಕ್ಕೆ ಶುರು ಮಾಡಿದರು ವಿಶೇಷವಾಗಿ ನೀವು ಗಮನಿಸಿರಬಹುದು ಅಕ್ಷಯ್ ಕುಮಾರ್ ಇರಬಹುದು ಅಜಯ್ ದೇವಗನ್ ಇರಬಹುದು ಕಂಗನಾ ರಾಣಾವತ್ ಇರಬಹುದು ಸುನಿಲ್ ಶೆಟ್ಟಿ ಇರಬಹುದು ಕರಣ್ ಜೋಹರ್ ಇರಬಹುದು ಹಾಗೇನೇ ಉತ್ತಮ ಗಾಯಕ ಗಾಯನದಿಂದ ಪ್ರಸಿದ್ಧಿ ಆಗಿರತಕ್ಕಂಥ ಕೈಲಾಶ್ ಖೇರ್ ಇರಬಹುದು ಏಕ್ತಾ ಕಪೂರ್ ಇರಬಹುದು ಇವರೆಲ್ಲ ಈ ರೀತಿಯ ಟ್ವೀಟ್ ಮಾಡುವುದರ ಜೊತೆಗೆ ಭಾರತದ ಜೊತೆಗೆ ನಾವು ಇದ್ದೇವೆ ಅನ್ನೋದನ್ನು ಇವತ್ತು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರೆ ಇದು ಒಂದು ರೀತಿಯಲ್ಲಿ ಭಾರತದ ಪರವಾಗಿ ಈ ಇಡೀ ವ್ಯವಸ್ಥೆ ಮುಂದೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಮನಗಾಣಬೇಕು ಇನ್ನು ಇದರಲ್ಲಿ ಇನ್ನೊಂದು ಸ್ವಲ್ಪ ಆಳವಾಗಿ ಹೋಗುವುದಾದರೆ ಈ ಪ್ರೊಟೆಸ್ಟು ಅನ್ನುವುದಕ್ಕೆ ನಾವು ಬಂದಾಗ ಪದೇ ಪದೇ ಮೋದಿ ಸರ್ಕಾರ ಇರಬಹುದು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಅನೇಕ ಬಾರಿ ಉಲ್ಲೇಖ ಮಾಡಿದ್ದಾರೆ ತಮ್ಮ ಮಾತುಗಳಲ್ಲಿ ಇದು ಇವತ್ತು ನಿನ್ನೆಯದಲ್ಲ 20 ವರ್ಷಗಳ ಹಿಂದಿನಿಂದಲೂ ನಾವು ಕೃಷಿಕರಿಗೆ ಒಂದು ಉತ್ತಮವಾದಂಥ ಕಾನೂನು ತರಬೇಕು ಅವರಿಗೆ ಸ್ವತಂತ್ರತೆ ಸಿಗಬೇಕು ಅವನು ಕೃಷಿಕ ಬೆಳೆದಂತಹ ಏನು ಬೆಳೆ ಇದೆ ಅದನ್ನು ತನಗೆಲ್ಲಿ ಬೇಕೋ ತನಗೆಲ್ಲಿ ಲಾಭ ಸಿಗುತ್ತೋ ಅದನ್ನು ಮಾರ್ಕೊಳ್ಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಆಗಬೇಕು ಅಂತ ಅನೇಕ ಬಾರಿ ಇದನ್ನು ಹೇಳ್ತಾನೆ ಬಂದಿದೆ ಆದರೆ ಜಾರಿಗೆ ಆಗಿರಲಿಲ್ಲ ಇದು ಯಾವಾಗ ಯಾವಾಗ ಹೊರಗೆ ಬರ್ತಿತ್ತು ಅಂತಂದರೆ ಒಂದು ಸಾರಿ ಪಾರ್ಲಿಮೆಂಟಲ್ಲಿ ನಾವು ನೋಡಿರಬಹುದು ಅಥವಾ ಈ ಥರ ಎಲೆಕ್ಷನ್ ಬಂದಾಗ ರೈತರ ಪರವಾಗಿ ನಾವಿದ್ದೇವೆ ಅಂತ ಭಾಷಣಗಳಲ್ಲಿ ವ್ಯಕ್ತವಾಗ್ತಿತ್ತು ಆದರೆ ಕೃತಿ ರೂಪದಲ್ಲಿ ಬಂದಿದ್ದು ಮಾತ್ರ ಮೋದಿ ಗೌರ್ಮೆಂಟ್ ಇರಬೇಕಾದ್ರೆ ಇದನ್ನು ಗಮನಿಸಿದಾಗ ಹಿಂದಿನ ಹೇಳಿಕೆಗಳನ್ನು ನಾವು ಪದೇ ಪದೇ ಮೆಲಕ್ಕೆ ಹಾಕಬೇಕು ಇವತ್ತು ನಾವು ಮೋದಿ ಗೌರ್ಮೆಂಟು ಇದನ್ನು ತಂದಿರುವಾಗ ಅದರ ಬಗ್ಗೆ ಮರೆತು ಇದರ ಬಗ್ಗೆ ಮಾತ್ರ ಮಾತನಾಡುವಂಥ ಅನೇಕ ನಾಯಕರನ್ನು ನೋಡಿದ್ದೇವೆ ಅವರ ಚುನಾವಣಾ ಏನು ಪತ್ರ ತರ್ತಾರೆ ಅದರಲ್ಲಿಯೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಕೃಷಿಕರ ಪರವಾಗಿ ಇರತಕ್ಕಂಥ ಒಂದು ವಿಷಯಗಳನ್ನು ಹೇಳ್ತಾರೆ ಆದರೆ ಅದು ಯಾವುದು ಜಾರಿಗೆ ಬರೋದಿಲ್ಲ ಆದರೆ ಇವತ್ತು ಮೋದಿ ಗೌರ್ಮೆಂಟ್ ಅದು ತಂದಿದೆ ಹಾಗಾದರೆ ಕಪಿಲ್ ಸಿಬ್ಬಲ್ ನೀವು ಗಮನಿಸಿರಬಹುದು ಕಾಂಗ್ರೆಸ್ಸಿನ ಪ್ರಮುಖ ಒಬ್ಬರು ನಾಯಕರು ಅವರು ಇದರ ಬಗ್ಗೆ ಪಾರ್ಲಿಮೆಂಟಲ್ಲಿ ಬಹಳ ದೊಡ್ಡ ಧ್ವನಿ ಎತ್ತಾರೆ ಅವರ ಮಾತಿಗೆ ಪಾರ್ಲಿಮೆಂಟ್ನಲ್ಲಿ ಚಪ್ಪಾಳೆ ಮತ್ತು ಮೇಜನ್ನು ಕುಟ್ಟುವಂಥ ಶಬ್ದವನ್ನು ನೀವು ಗಮನಿಸಬಹುದು ನೋಡೋಣ ಆ ವಿಡಿಯೋವನ್ನು ಒಮ್ಮೆ ನೋಡ್ಕೊಂಡು ಬಂದರೆ ನಿಮಗೆ ಅಂದಾಜಾಗತ್ತೆ ಆ ವಿಡಿಯೋವನ್ನು ಒಮ್ಮೆ ನೋಡ್ಕೊಂಡು ಬರೋಣ ಕಿಸಾನ್ ಕೋ ಉಸ್ಕಾ ಜೋ ವೋ ಜೋ ವೋ ಬೋತಾ ಹೈ ಉಸ್ಕಾ ದಾಮ್ ಅಚ್ಚಾ ಮಿಲ್ನಾ ಚಾಹಿಯೆ ಯೇ ಯಹಿ ಹೈ ಅಬ್ ಯೇ ಸಾಬಿತ್ ಹೋ ಗಯಾ ಕಿ ವೆಸ್ಟ್ ಬೆಂಗಾಲ್ ಮೇ ಉಸ್ಕೋ ದಾಮ್ ಜ್ಯಾದಾ ಮಿಲ್ತಾ ಹೈ ಮಾರ್ಕೆಟ್ ಪ್ರೈಸ್ ಸೇ ಯೇ ತೋ ತಯ ಹೋ ಗಯಾ ಹಮ್ನೆ ಉದಾಹರಣ ದೇ ದಿಯಾ ದೂಸರಿ ಬಾತ್ जो 35 जब किसान बोता है और बेचना जाता है तो उसके पास कोई मार्केट नहीं है उसको मालूम नहीं किस मार्केट में जाना है अगर मंडी जाता है तो 35-40% सामान खराब हो जाता है और इस बीच में आठ लोग कमीशन एजेंट होते हैं बीच में आठ कमीशन एजेंट बिचौलिए और ये स्टडीज की गई हैं और मेरे पास आंकड़े हैं कि बेचारे किसान को 15-17% 15-17% जो माल मार्केट में बिकता है उसका केवल 15-17% किसान को जाता है बाकी बिचौलियों को चले जाता है तो आप
विपक्ष के नेता और विपक्ष दलों को यह तय करना है कि वो किसान के साथ हैं या बिचौलिए के साथ हैं, यह आप तय कर लीजिए। ಕಪಿಲ್ ಸಿಬ್ಬಲ್ ಅವರ ಮಾತುಗಳನ್ನು ನೀವು ಕೇಳಿದರೆ, ಹಾಗಾದರೆ ಕಾಂಗ್ರೆಸ್ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರೂ ಕೂಡ ಪ್ರಚಾರ ಭಾಷಣಗಳಲ್ಲಿ ಅನೇಕ ಬಾರಿ ಕೃಷಿಕರ ಪರವಾಗಿದ್ದೇವೆ ಮತ್ತು ಕೃಷಿಕರಿಗೆ ನ್ಯಾಯ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ಒಮ್ಮೆ ನಾವು ನೋಡ್ಕೊಂಡು ಬರೋಣ। महंगे से महंगे दामों बेची जाती है। क्या मैं पूछना चाहती हूँ, क्या किसानों का हक नहीं बनता है कि उनके पैदावार की सही कीमत उन्हें मिले? क्या शहर में आम इंसान का ये हक नहीं बनता है कि रोजमर्रा की जरूरत की चीजें उन्हें भी सही दाम पर मिले? ये तब संभव होगा, ये तभी संभव है जब किसान बिना किसी बिचौलिए के अपनी पैदावार सीधे शहर तक पहुंच सके। ನೋಡಿದ್ರಲ್ವಾ, ಈ ಕಾಯ್ದೆ ಮತ್ತು ರೈತರ ಪರ ಕೃಷಿಕರ ಪರ ಅಂತ ಅನೇಕ ಬಾರಿ ಉಲ್ಲೇಖ ಮಾತ್ರ ಆಗ್ತಿತ್ತು ಹೊರತು ಕಾಯ್ದೆ ನಿಜವಾಗಿ ಅದು ರೂಪುಗೊಳ್ಳುತ್ತಿರಲಿಲ್ಲ, ಅದು ಜಾರಿಗೊಳ್ತಾ ಇಲ್ಲ। ಆದರೆ ಇವತ್ತು ಮೋದಿ ಸರ್ಕಾರ ಆ ಕೆಲಸವನ್ನು ಮಾಡಿದಾಗ ಮಾತ್ರ ಇದು ಯಾವುದೋ ಒಂದು ರಾಜಕೀಯ ದುರುದ್ದೇಶ ಇಟ್ಕೊಂಡೇ ಇದನ್ನು ಆಗ್ತಾ ಇರೋದನ್ನು ನಾವೆಲ್ಲರೂ ಮನಗಾಣಬೇಕು। ಮುಖ್ಯವಾಗಿ ಇಲ್ಲಿ ನಾವು ಮಾಡಬೇಕಾದಂತಹ ದೊಡ್ಡ ಕೆಲಸ ಏನು ಅಂತಂದರೆ, ಯಾವುದು ದೇಶವನ್ನು ಇಡೀ ಜಗತ್ತಿಗೆ ತೋರಿಸಿಕೊಡುವಂತಹ ಕೆಲಸಗಳು ಇವತ್ತು ಮೋದಿ ಸರ್ಕಾರದಿಂದ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಕಾಯ್ದೆಯ ಬಗ್ಗೆ ಪ್ರತಿಯೊಬ್ಬ ವಿದ್ಯಾವಂತ ಯುವಕ ಇದನ್ನು ಓದಬೇಕಾಗಿದೆ, ಕಾಯ್ದೆಯಲ್ಲಿ ನಿಜವಾಗಿ ಏನನ್ನು ಹೇಳಲಾಗಿದೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ। ಅನೇಕ ಬಾರಿ ಸರ್ಕಾರ ತಿಳಿಸುತ್ತೆ, ಪ್ರತಿನಿಧಿಗಳು ತಿಳಿಸ್ತಾರೆ ಅನ್ನುವಂತಹ ಯೋಚನೆಯ ಅಡಿಯಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನು ಮರೆತು ಬಿಡ್ತೇವೆ। ಇವತ್ತು ನಾವು ಪ್ರತಿಯೊಬ್ಬ ಯುವಕರು ದೇಶದ ಪರವಾಗಿ ನಿಂತಂತಹ ರಾಷ್ಟ್ರದ ಏಳಿಗೆಯನ್ನು ಬಯಸುವಂತಹ ದೇಶಭಕ್ತರು ಅನ್ನುವಂತಹ ಯಾವುದೆಲ್ಲ ಯುವಕರಿದ್ದೇವೆ ಅಥವಾ ಯಾವುದೆಲ್ಲ ವ್ಯಕ್ತಿಗಳಿದ್ದೇವೆ, ನಾವು ಪ್ರತಿಯೊಬ್ಬ ನಮ್ಮೂರಿನ ಪ್ರತಿಯೊಂದು ಗ್ರಾಮಗಳ ರೈತರು, ನೀವೆಲ್ಲೋ ಹೋಗ್ತಿರ್ತೀರಾ ಅಥವಾ ಯಾರೋ ಒಂದು ರಸ್ತೆಯಲ್ಲಿ ಇರಬಹುದು, ಪ್ರಯಾಣದಲ್ಲಿರಬಹುದು, ರೈತರು ಸಿಗುವಾಗ ಈ ಕಾಯ್ದೆ ಬಗ್ಗೆ ಅಧ್ಯಯನ ನಾವು ಸ್ವತಃ ಮಾಡೋಣ। ಇವತ್ತು ಜಗತ್ತು ಓಪನ್ ಇದೆ, ಎಲ್ಲಿ ನೋಡಿದರಲ್ಲಿಯೂ ಇಂಟರ್ನೆಟ್ ಇದೆ ಮತ್ತು ಮಾಹಿತಿಗಳು ಹೇರಳವಾಗಿ ಸಿಗುತ್ತೆ, ಅದನ್ನು ಅಧ್ಯಯನ ಮಾಡೋಣ। ಆ ಅಧ್ಯಯನದ ಮುಖಾಂತರ ಪ್ರತಿಯೊಬ್ಬ ರೈತರಿಗೆ ತಿಳಿಸುವಂಥ ಕೆಲಸ ಮಾಡೋಣ। ನಿಜವಾದ ಕಾಯ್ದೆಯ ಲಾಭಗಳೇನು ಅದನ್ನು ಮನವರಿಕೆ ಮಾಡಿದರೆ ಖಂಡಿತವಾಗಿಯೂ ಈ ರೀತಿಯ ಹೋರಾಟಗಳು ಮುಂದುವರಿಯುವುದಿಲ್ಲ। ಆ ಕೆಲಸವನ್ನು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ। ನಮಸ್ಕಾರ। ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್।